ನಮಸ್ಕಾರ ಸ್ನೇಹಿತರೆ, ಖ್ಯಾತ ನಟಿಯ ಮಂಚದಾಟ ಈಗ ಅಸಧ್ಯ ಪಟ ಬಯಲಾಗಿದೆ. ಹಾಗಾದ್ರೆ ಯಾರು ಖ್ಯಾತ ನಟಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲಕನ್ ಕೂಡ ಮರೆಯದಲ್ಲೇ ಕ್ಲಿಕ್ ಮಾಡಿ ಸ್ನೇಹಿತರೆ. ಹೌದು, ತೆಲುಗಿನಲ್ಲಿ RX 100 ಎಂಬ ಸೂಪರ್ ಹಿಟ್ ಸಿನಿಮಾ ಬಂದಿರೋದು ನಿಮಗೆ ನೆನಪಿರ್ಬೋದು ಸ್ನೇಹಿತರೆ. ಹೌದು, ಈ ಚಿತ್ರದಲ್ಲಿ ಮಾದಕ ಮೈ ಮಾಡಿದ ಮೋಡಿ ಮಾಡಿದ ನಟಿ ಪಾಯಲ್ ರಜಪೂತ್ಗೆ ಆ ಬಳಿಕ ಯಾಕೆ ಅವಕಾಶಗಳೇ ದೊರೆಯಲಿಲ್ಲ. ಇದಾದ ವರ್ಷಗಳ ಬಳಿಕ ಪಾಯಲ್ RDX ಲವ್ನೊಂದಿಗೆ ಮರಳಿದ್ದರು. ಅದು ಕೂಡ ಸಖತ್ ಆಟ ಆಗಿ ಎಂಬುದು ವಿಶೇಷ. ಹೌದು, RDX ಲವ್ ಸಿನಿಮಾ ಸೀನ್ಗಳ ಮೂಲಕ ಪಾಯಲ್ ಪಡ್ಡೆ ಹುಡುಗರನ್ನು ದೇಗಿಡಿಸಿದರು. ಟಾಲಿವುಡ್ನಲ್ಲಿ ಅಸಿ ಬಿಸಿ ದೃಶ್ಯಗಳ ಮೂಲಕ ಗುರುತಿಸಿಕೊಂಡಿದ್ದ ನಟಿ ಬಳಿಕ ಮಲ್ಟಿಸ್ಟಾರ್ ಚಿತ್ರಗಳಲ್ಲಿ ಕೂಡ ಕಾಣಿಸಿಕೊಳ್ಳಲು ಶುರು ಮಾಡಿದ್ದರು. ವಿಕ್ಟರ್ ವೆಂಕಟೇಶ್ ಮತ್ತು ನಾಗಚೈತನ್ಯ ಜೊತೆಯಾಗಿ ನಟಿಸಿದ ವೆಂಕಿಮಾಮ ಚಿತ್ರದಲ್ಲಿ ಪಾಯಲ್ ಬಣ್ಣ ಹಚ್ಚಿದರು. ವೆಂಕಟೇಶ್ಗೆ ಜೋಡಿಯಾಗಿ ಕಾಣಿಸಿಕೊಂಡ ಪಾಯಲ್ ಅಭಿನಯಕ್ಕೆ ಮೆಚ್ಚುಗಳ ಮಹಾಪುರವೇ ಹರಿದು ಬಂದಿತ್ತು ಅಂತ ಹೇಳ್ಬೋದು. ಇದರ ಬೆನ್ನಲ್ಲೇ ಮಾಸ್ ಮಹಾರಾಜ ರವಿತೇಜ ನಟನೆಯ ಡಿಸ್ಕೋ ರಾಜ ಚಿತ್ರದಲ್ಲೂ ಪಾಯಲ್ ಅಭಿನಯಿಸಿದರು. ಬ್ಯಾಕ್ ಟು ಬ್ಯಾಕ್ ಅತ್ಯುತ್ತಮ ಚಿತ್ರಗಳ ಅವಕಾಶ ಪಡೆದಿರೋದು ಪಾಯಲ್ ಇನ್ ಮುಂದೆ ಗ್ಲಾಮರ್ ಗೊಂಬೆಯಾಗಿ ಪರದೆ ಮೇಲೆ ಕಾಣಿಸಲ್ಲ ಅಂತ ಎಂದಿದ್ದರು. ಹೌದು, ಆರಂಭದಲ್ಲಿ ಅಸಿಸಿ ದೃಶ್ಯಗಳಲ್ಲಿ ಕಾಣಿಸಿಕೊಂಡಿದ್ದರಿಂದ ನನ್ನನ್ನು ಅದೇ ರೀತಿಯಲ್ಲಿ ನೋಡಲು ಬಯಸುತ್ತಿದ್ದಾರೆ, ಆದರೆ ಬರೀ ಬೋಲ್ಡ್ ಪಾತ್ರಗಳಿಗೆ ಸೀಮಿತವಾಗಿರಲು ನಾನು ಬಯಸುವುದಿಲ್ಲ ಎಂದು ಪಾಯಲ್ ಅವರು ಹೇಳಿದ್ದರು. ಕೆಲವೊಂದು ಕಾರಣಗಳಿಂದಾಗಿ ನಾನು ಆ ಬೋಲ್ಡ್ ಪಾತ್ರಗಳನ್ನು ಮಾಡಲೇಬೇಕಾದ ಅನಿವಾರ್ಯತೆ ನನ್ನಲ್ಲಿ ಇತ್ತು, ಬೇರೆ ದಾರಿ ಇರಲಿಲ್ಲ. ಆ ಪಾತ್ರ ಮಾಡಿರಲಿಲ್ಲ ಅಂದರೆ ನಾನಿವತ್ತು ನಾಯಕಿ ನಟಿಯಾಗಿರೋ ನನಗೆ ಅವಕಾಶ ಕೂಡ ಸಿಗ್ತಿರಲಿಲ್ಲ. ಕೆಲವೊಂದು ಕಮಿಟ್ಮೆಂಟ್ ಕೂಡ ಮಾಡಿಕೊಂಡಿರುವೆ ಅಂತ ಪಾಯಲ್ ರಜಪೂತ್ ಅವರು ಹೇಳಿಕೊಂಡಿದ್ದಾರೆ. ಈ ಹೇಳಿಕೆಗಳ ಬೆನ್ನಲ್ಲೇ ನಟಿಗೆ ಕಾಲಿವುಡ್ಡಿಂದ ಕೂಡ ಕರೆ ಬಂದಿತ್ತಂತೆ. ಅದರಂತೆ ತಮಿಳಿನಲ್ಲಿ ಏಂಜಲ್ ಎಂಬ ಸಿನಿಮಾದಲ್ಲಿ ಕೂಡ ಅಭಿನಯಿಸುತ್ತಿದ್ದಾರೆ. ಹಾಗೆ ತೆಲುಗಿನಲ್ಲಿ ನರೇಂದ್ರ ಸಿನಿಮಾ ಕೂಡ ಸಹಿ ಹಾಕಿದ್ರಂತೂ ಒಂದು ವಿಶೇಷ ಸ್ನೇಹಿತರೆ. ಹಾಗಾದರೆ ಪಾಯಲ್ ಅವರು ಚಿತ್ರಕ್ಕಾಗಿ ಎಲ್ಲ ಕೆಲಸ ಮಾಡಲು ಕೂಡ ಶುರು ಮಾಡಿಕೊಂಡ್ರೆ ಎಂಬುದು ಅವರ ಹೇಳಿಕೆಯಿಂದನೇ ಕೂಡ ಅನುಮಾನ ಬರುತ್ತೆ ಸ್ನೇಹಿತರೆ. ಹಾಗಾದರೆ ನಿಮಗೆ ಈ ವಿಡಿಯೋ ಇಷ್ಟ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.